ಜತ್ತೆರು ಅಂದರೆ ಇಳಿದ ಕೋಣ ಅಂತ ಏನು ಕರಿತೀವಿ, ಅದು ಏನು ನಿಲ್ಲುವಾಗ ಬಹಳ ಇಂಪಾರ್ಟೆಂಟ್ ಕೋಣದ ವಿಚಾರಕ್ಕೆ ಯಾರಿಲ್ಲ. ಹಿಂದಿನ ಕಂಬಳಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಸೆನ್ಸರ್ ಎಲ್ಲ ಇರಲಿಲ್ಲ. ಆವಾಗ ಈ ಗಂತಲ್ಲಿ ಗುಂಡಿ ಮಾಡಿ ಅದರಲ್ಲಿ ಅವರನ್ನು ಕುರಿಸುತ್ತಿದ್ರು. ಪಾರದರ್ಶಕವಾಗಿ ಯಾವ ಕೋಣಗಳ ಕಾಲುಗಳು ಬಂತು ಅದನ್ನು ಅನೌನ್ಸ್ ಮಾಡುತ್ತಿದ್ರು. ಕಂಬಳ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿಯಮ ರೆಗ್ಯುಲೇಷನ್ ಅಂತೆಲ್ಲ ಇರುತ್ತೆ. ಮುಖ್ಯವಾಗಿ ಕಂಬಳದಲ್ಲಿ ಕೋಣಗಳನ್ನು ಓಡಿಸೋದು ಹೇಗೆ, ಆ ಕೋಣಗಳಿಗೆ ಇರುವಂಥ ನಿಯಮಗಳೇನು, ಅದನ್ನು ಯಾವ ರೀತಿಯಾಗಿ ಫಾಲೋ ಮಾಡಬೇಕು, ಮತ್ತು ಕೋಣ ಓಡಿಸುವವರು ಮತ್ತು ಕೋಣವನ್ನು ಹಿಡ್ಕೊಳ್ಳುವವರು ಅವರಿಗೆ ಯಾವ ಕ್ರಮಗಳಿರ್ತವೆ, ಆರಂಭದಲ್ಲಿ ಅಂದರೆ ಗಂತ್ ಅಂತ ಏನು ಕರಿತೀವಿ ಅಲ್ಲಿ ಯಾರೆಲ್ಲ ಇರ್ತಾರೆ, ಅಲ್ಲಿರುವಂತಹ ಅಫೀಷಿಯಲ್ಸ್ ಯಾರು, ಮಂಜೊಟ್ಟಿಗೆ ಹತ್ತುವಾಗ ನಿರ್ಧಾರ ಆಗೋದು ಹೇಗೆ, ಇದು ಈಗಿನ ಹೊಸ ತಾಂತ್ರಿಕ ನಿಯಮಗಳು ಬಂದ ನಂತರ ಹೇಗಾಗಿದೆ. ಅದಕ್ಕಿಂತ ಮೊದಲು ಒಬ್ಬರನ್ನ ಹೊಂಡದಲ್ಲಿ ಕೂರಿಸ್ತಾ ಇದ್ರಂತೆ, ಅದೇನು ಎಲ್ಲವನ್ನೂ ಕೂಡ ನಮಗೆ ತಿಳಿಸೋದಕ್ಕೆ ಬೆಂಗಳೂರಿನ ಕರ ನಿರ್ಮಾಣವನ್ನು ಮಾಡಿರುವಂತಹ ಮತ್ತು ಸಕಲ ಕಲಾ ವಲ್ಲಭ ಕಂಬಳ ಕ್ಷೇತ್ರದಲ್ಲಿ ಅನ್ನುವಂಥ ಹೆಸರನ್ನು ಮಾಡಿರುವಂಥದ್ದು, ಜೊತೆಗೆ ಬಹಳಷ್ಟು ಜನರಿಗೆ ಇವರು ಅವರ ಮನೆಯವರಾಗಿದ್ದಾರೆ, ಅಂದರೆ ಶೆಟ್ರು, ಹೆಗ್ಡೆ, ಪೂಜಾರಿ ಎಲ್ಲವೂ ಕೂಡ ಇವರಾಗಿದ್ದಾರೆ. ಇವರ ಹೆಸರು ಸರಪಾಡಿ ಅಪ್ಪಣ್ಣ ಅಂತ, ಅಂದರೆ ಜಾನ್ ಸಿರಿಲ್ ಡಿಸೋಜಾ ಅಂತ ಇವ್ರದ್ದು ಒರಿಜಿನಲ್ ಹೆಸರು. ಕಂಬಳ ಕ್ಷೇತ್ರದಲ್ಲಿ ಜಾನ್ ಸಿರಿಲ್ ಡಿಸೋಜಾ ಅಂತ ಅಂದ ಕೂಡಲೇ ತುಂಬ ಜನಕ್ಕೆ ಗೊತ್ತಾಗಲಿಕ್ಕಿಲ್ಲ, ಬದಲಾಗಿ ಅಪ್ಪಣ್ಣ ಅಂತ ಹೇಳಿದರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ, ಅದು ಕೂಡ ಸರಪಾಡಿ ಅಪ್ಪಣ್ಣ ಅಂತ. ಇವರು ಆಪತ್ ಬಾಂಧವನು ಹೌದು, ಯಾಕೆಂತಂದರೆ ಅದಕ್ಕಿನ್ನೊಂದು ವರದಿ ಇದೆ, ಅದನ್ನು ಮಾಡ್ತೀವಿ. ಈಗ ಮೊದಲು ಈ ನಿಯಮಗಳನ್ನು ಕೇಳ್ತೀವಿ. ಕಂಬಳ ಕ್ಷೇತ್ರ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಆಗ್ತಾ ಈ ಹಂತಕ್ಕೆ ಬಂದಿದೆ. ಈಗ ನಮಗೆ ಈ ಜತ್ತೆರು ಅಂದರೆ ಇಳಿದ ಕೋಣ ಅಂತ ಏನು ಕರಿತೀವಿ ಅದು ಏನು, ಮತ್ತು ಸಾಲ ಅಂದರೆ ಏನು, ಇದೆಲ್ಲದರ ಬಗ್ಗೆ ವಿವರಿಸಿ. ಜತ್ತಿನ ಕೋಣ ಅಂತ ಹೇಳಿದರೆ ಕೋಣ ಇಳಿದುಕೊಂಡು ಬರೋದು, ಮಂಜಟೆಯಲ್ಲಿ ಪ್ರಾರಂಭಿಕವಾಗಿ ಕೋಣ ಇಳಿಕೊಂಡು ಬರುವುದು, ಅದು ಮಂಜಟೆಯಲ್ಲಿ ಇಳಿದುಕೊಂಡು ಬರುವುದು. ಆನಂತರ ಕೋಣ ಮಂಜಟೆಯಲ್ಲಿ ಇಳಿಕ್ಕಿಲ್ಲ, ಅದು ಫೈನಲ್ಗೆ ಇಳಿಯುವುದು, ಮತ್ತೆ ಫೈನಲ್ ಬಂದಾಗ ಮಾತ್ರ ಇಳಿಯುವುದು. ಜತ್ತಿನ ಕೋಣ ಅಂತ ಹೇಳಿದರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅದರಲ್ಲಿ ನಮ್ಮ ಕೋಣಗಳಲ್ಲಿ ಎರಡು ವಿಧ ಇದ್ದಾವೆ. ಎರಡು ವಿಧ ಅಂತ ಹೇಳಿದರೆ ಒಂದು ಡಮಿ ಕೋಣ, ಒಂದು ಒಳ್ಳೆ ಕೋಣ. ಒಳ್ಳೆ ಕೋಣ ಅಂತ ಹೇಳಿದರೆ ಅದು ಬಿಟ್ಟು ಓಡೋ ಕೋಣ ಅಂತ ಹೇಳ್ತೇವೆ ನಾವು. ಆ ಕೋಣವನ್ನು ಓಡಿಸ್ತೇವೆ, ಯಾಕೆ ಅಂತ ಹೇಳಿದರೆ ಅದಕ್ಕೆ ಲಾಸ್ಟ್ ತನಕ ಒಂದು ಹೆದರಿಕೆ ಇರಲಿ, ಮನುಷ್ಯನ ಭಯ ಬರಲಿ ಅಂತೇಳಿ ಅದನ್ನು ಓಡಿಸ್ತೇವೆ ನಾವು. ಆನಂತರದ ನಾವು ಚಾನ್ಸ್ ಓಡಿಸುವಾಗ ಆ ಕೋಣವನ್ನು ಬಿಟ್ಟೇ ಓಡಿಸ್ತೇವೆ, ಸಾಲುಗಳೆಲ್ಲೋ ಆ ಕೋಣವನ್ನು ಬಿಟ್ಟು ಓಡಿಸ್ತೇವೆ. ಬಿಟ್ಟು ಓಡಿಸೋದು ಅಂತಂದರೆ ಈಗ ಕೋಣಗಳನ್ನು ಕಟ್ತೇವೆ, ಅದು ಎಡದಲ್ಲಿ ಕಟ್ಟುವಂಥದ್ದು ಬಲದಲ್ಲಿ ಕಟ್ಟುವಂಥದ್ದು. ಈ ಎಡದಲ್ಲಿ ಕಟ್ಟುವಂಥ ಕೋಣಗಳಿಗೆ ಏನು ಅಂತ ಕರೀತಾರೆ, ಬಲದಲ್ಲಿ ಕಟ್ಟುವಂಥದ್ದು ಒಳಗೊಡ್ತದೆ ಅಂತ ಏನು ಹೇಳ್ತಾರೆ, ಅದು ಏನು? ಎಡದಲ್ಲಿ ಕೋಣ ಕಟ್ಟುವುದು ಅಂತ ಹೇಳಿದರೆ ಅದು ನಾವು ತುಳುವಿನಲ್ಲಿ ಮಾತದೈರು ಅಂತ ಹೇಳ್ತೇವೆ. ಒಳಗಿನ ಬದಿಗೆ ಕಟ್ಟುವ ಕೋಣ ಅಂತೇಳಿದರೆ ಬಲಬದಿಗೆ ಅದನ್ನು ಉಲಾಯ್ದೈರು ಅಂತ ಹೇಳ್ತೇವೆ. ಅದು ಯಾವುದು ಯಾವ ಬದಿಗೆ ಕೋಣ ಹೊಂದಾಣಿಕೆ ಆಗ್ತದೆ, ಈ ಬಿಟ್ಟು ಓಡಿಸುವ ಕೋಣ ಅದನ್ನು ಯಾವ ಬದಿಗೆ ನಾವು ನಿರ್ಧಾರ ಮಾಡ್ತೇವೆ ಅದೇ ಬದಿಗೆ ಕಟ್ತೇವೆ ನಾವು. ಬಿಟ್ಟು ಓಡೋ ಕೋಣ ಬಲಬದಿಯಲ್ಲಿ ಓಡುವುದಾದರೆ ಬಲಬದಿಗೆ ಕಟ್ತೇವೆ, ಎಡಬದಿಯಲ್ಲಿ ಓಡುವುದಾದರೆ ಎಡಬದಿಗೆ ಕಟ್ತೇವೆ. ಅದಲ್ಲದೆ ಆ ಕೋಣ ಸಾಲಲ್ಲಿ ಓಡುವುದಾದರೆ ಸಾಲು ಸಿಕ್ಕಿದಾಗ ಅದನ್ನು ತಿರುಗಿಸಿ ಕಟ್ತೇವೆ, ಅದೇ ಕೋಣಕ್ಕೆ ಸಾಲು ಕೊಡ್ತೇವೆ, ಡಮ್ಮಿ ಕೋಣವನ್ನು ಓಡಿಸ್ತೇವೆ ಎರಡು ಬದಿಯಲ್ಲೂ. ಈಗ ಒಂದು ಒಳಗಡೆ ಕಟ್ಟುವಂಥ ಕೋಣ ಮತ್ತು ಹೊರಗಡೆ ಕಟ್ಟುವಂಥ ಕೋಣ, ಇದರಲ್ಲಿ ಡಮ್ಮಿ ಅಂತ ಇಲ್ಲ, ಇಲ್ಲ ಡಮ್ಮಿ ಅಂತ ಇಲ್ಲ, ಇಲ್ಲ ಡಮ್ಮಿ ಅಂತ ಇಲ್ಲ. ಅದು ಬೇಕಾದರೆ ಒಂದು ಜೋಡಿಯಲ್ಲಿ ಒಂದು ಓಡಿಸುವ ಕೋಣವೇ ಒಂದು ಬಿಡುವ ಕೋಣವೇ ಇರ್ತದೆ, ಎರಡು ಬಿಡುವ ಕೋಣ ಓಡಿ ಕಟ್ಟಿದರೆ ಅದು ಸರಿಯಾಗಿ ಓಡುವುದಿಲ್ಲ ಅದು ಒಂದು ಆಚೆ ಇಳಿತದೆ ಒಂದು ಈಚೆ ಇಳಿತದೆ. ಆದ ಕಾರಣ ಒಂದು ಓಡಿಸುವ ಕೋಣ ಅಗತ್ಯವೇ ಬೇಕು, ಡಮ್ಮಿ ಕೋಣ ಅಂತ ಹೇಳ್ತೇವೆ ನಾವು, ಓಡಿಸೋ ಕೋಣ ಬೇಕೇ ಬೇಕು, ಅದು ಬಲ ಆಗಿರಲಿ ಎಡ ಆಗಿರಲಿ ತೊಂದರೆ ಇಲ್ಲ, ಬಲ ಆಗಲಿ ಎಡ ಆಗಲಿ ಅದು ಸಮಾನವಾಗಿ ಇರ್ತದೆ, ಸಮಾನವಾಗಿ ಇರ್ತದೆ. ಓಕೆ, ಈಗ ಗಂತಿನಲ್ಲಿ ಬಂದು ನಿಲ್ಲುದು, ನಿಲ್ಲುವಾಗ ಬಹಳ ಇಂಪಾರ್ಟೆಂಟ್ ಕೋಣದ ವಿಚಾರಕ್ಕೆ ಯಾರಿಲ್ಲ. ಗಂತಿನಲ್ಲಿ ನಿಲ್ಲುವಾಗ ಎರಡು ಕೋಣ ಬಿಡುವವರು ಅಂತ ಇರ್ತಾರೆ, ಒಂದು ಜೊತೆ ಕೋಣಕ್ಕೆ ಎರಡು ಕೋಣಗಳನ್ನು ಎರಡು ಇಬ್ಬರು ಬಿಡುವವರು ಅಂತ ಇರ್ತಾರೆ, ಅವರೇ ಅದಕ್ಕೆ ಅಲ್ಲಿ ಮುಖ್ಯ. ಮತ್ತೆ ಒಬ್ಬ ಅಗ್ಗದಲ್ಲಿ ಓಡಿಸುವವ, ಹಗ್ಗದಲ್ಲಿ ಓಡಿಸುವ ಪದೇ ಪದೇ ಕೋಣಗಳನ್ನು ನೋಡಲಿಕ್ಕೆ ಆಗೋದಿಲ್ಲ, ಯಾಕೆಂದೇಳಿದ್ರೆ ಅವರಿಗೆ ಅಂಪೈರ್ಗಳನ್ನು ನೋಡಬೇಕಾಗ್ತದೆ, ಯಾವಾಗ ಬಿಡಿಸ್ತಾರೆ ಅಂತೇಳಿ ಅಂಪೈರ್ಗಳನ್ನು ನೋಡಬೇಕಾಗ್ತದೆ. ಆದ ಕಾರಣ ಇಂಪಾರ್ಟೆಂಟ್ ಈ ಕೋಣ ಬಿಡುವವರೇ ಕೋಣಕ್ಕೆ ಇಂಪಾರ್ಟೆಂಟ್ ಈಗ ಈ ಗಂತ್ ಅಂತ ಹೇಳಿದಾಗ ಒಬ್ಬರು ಬಾವುಟ ಹಾರಿಸೋರು ಅಂದರೆ ರೆಫ್ರಿ ಅಂದರೆ ಇಲ್ಲಿಗೆ ಇಲ್ಲಿಂದ ಓಡಿಸೋದಕ್ಕೆ ಅನುಮತಿ ಸೂಚಿಸುವವರು, ಇನ್ನೊಬ್ಬರು ಕಾಮೆಂಟ್ರಿ ಮಾಡೋರು, ಬೇರೆ ಯಾರು ಇರ್ತಾರೆ ಅಲ್ಲಿ? ಬೇರೆ ಯಾರು ಇರೋದಿಲ್ಲ, ಕಮೆಂಟ್ರಿ ಮಾಡುವವರು ಇರ್ತಾರೆ, ಇಂಥ ಕೋಣ ಗದ್ದೆಗೆ ಬರ್ತದೆ ಅಂತೇಳಿ, ಇಂಥ ಕೋಣಗಳಿಗೆ ಸಾಲು ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಕಾರ್ಯನಿರ್ವಾಹಕರು ಇರ್ತಾರೆ.
ಅಂದ್ರೆ ನೀವು ನಾವು ಹೇಳ್ತಾ ಇರೋದು ಗಂತ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದನ್ನು ಕರೀತಾರೆ. ಈ ಸ್ಟಾರ್ಟಿಂಗ್ ಅಂತ ಎಂಡ್ ಹೋಗುತ್ತೆ, ಎಂಡ್ ಹೋಗ ಅಲ್ಲಿ ಯಾರಿರ್ತಾರೆ? ಅಲ್ಲಿ ರೆಫ್ರಿಗಳಿರ್ತವೆ, ಅವರು ಅನೌನ್ಸ್ ಮಾಡ್ತಾರೆ. ಮುಂದೆ ಮುಂದಿನ ಕಂಬಳಗಳಲ್ಲಿ ಏನಾಗ್ತಿತ್ತು ಅಂತೇಳಿದರೆ, ಸೆನ್ಸರ್ ಎಲ್ಲ ಇರಲಿಲ್ಲ, ಟಿ ವಿ ಮಾಧ್ಯಮ ಸಹ ಬಂದಿರಲಿಲ್ಲ ಆವಾಗ. ಆವಾಗ ಈ ಗಂತಲ್ಲಿ ಗುಂಡಿ ಮಾಡ್ತಿದ್ರು, ಆ ಗಂತನ್ನು ಗುಂಡಿ ಮಾಡಿ ಅದರಲ್ಲಿ ಅವರನ್ನು ಕುರಿಸ್ತಿದ್ರು. ಗಂತ ಮಂಜೊಟಿ, ಮಂಜೊಟಿ ಹತ್ರ, ಮಂಜೊಟಿ ಹತ್ರ, ಅದು ಸಗಂತೆ, ಅದು ಸಗಂತೆ, ಮಂಜೊಟಿ ಗಂತಲ್ಲಿ ಅವರನ್ನು ಕೂರಿಸಿ ಪಾರದರ್ಶಕವಾಗಿ ಯಾವ ಕೋಣಗಳ ಕಾಲುಗಳು ಬಂತು ಅದನ್ನು ಅನೌನ್ಸ್ ಮಾಡ್ತಿದ್ರು. ಅಂದ್ರೆ ಅವರು ಹೊಂಡದಲ್ಲಿ ಕೂರ್ತಿದ್ರು, ಹೊಂಡದಲ್ಲಿ ಕೂರ್ತಿದ್ರು. ಅಂದ್ರೆ ಅವ್ರದ್ದು ಆ ಕಾಲಿನ ಲೆವೆಲ್, ಕಾಲಿ ಕಾಲಿ ಇದು ಒಂದು ತೂತು ಮಾಡ್ತಿದ್ರು, ಅದರ ಮೂಲಕನೇ ನೋಡ್ತಿದ್ರು. ಹೌದು, ಕಾಲಷ್ಟೇ ನೋಡ್ಲಿಕ್ಕೆ. ಹೌದೌದು, ಇಷ್ಟೇ, ಒಂದು ಅರ್ಧ ಬೀಟ್ ಗ್ಯಾಪ್ ಮಾಡಿ, ಒಂದು ಬೀಟ್ನಂತ ಗ್ಯಾಪ್ ಮಾಡಿ ಇಡ್ತಿದ್ರು, ಇಡ್ತಿದ್ರು. ಈಗ ಮತ್ತು ಆಗಕ್ಕೆ ಈ ರೆಫ್ರಿಗಳಿಗೆ ಈಸಿ ಆಗಿದೆ ಈಗಲೇ? ಆಗಲ, ಈಗ ಈಸಿ. ಈಗ ಕೋಣ ಬಿಡಿಸುವವರಿಗೆ ಮಾತ್ರ ಸ್ವಲ್ಪ ಕಷ್ಟ. ಅಲ್ಲಿ ನಮ್ಮ ಮೇನ್ ರೆಫ್ರಿಗಳಿಗೆ ಏನು ಕಷ್ಟ ಇಲ್ಲ, ಯಾಕೆಂದೇಳಿದ್ರೆ ಈಗ ಸೆನ್ಸರ್ ಬಂದಿದೆ, ಟಿ ವಿ ಮಧ್ಯೆ ಟಿ ವಿ ಬಂತು, ಟಿ ವಿ ಜಜ್ಮೆಂಟ್ ಬಂತು, ಆನಂತರ ಈಗ ಸೆನ್ಸರ್ ಬಂದಿದೆ. ಅದು ಯಾವ ಕೋಣ ಬರ್ತದೆ ಮೇಲೆ ಅದು ಲೈಟ್ ಉರಿತದೆ, ಪಚ್ಚೆ ಲೈಟ್ ಉರಿತದೆ, ಅದನ್ನು ಅನೌನ್ಸ್ ಮಾಡಿದರೆ ಆಯಿತು, ತುಂಬ ಈಸಿ. ಏನು ಏನು ಮಾಡಿಕೊಂಡು ಇರ್ಬೋದು. ಮೊದಲಾದರೆ ಅದನ್ನೇ ಕಾದುಕೊಂಡು ಇರಬೇಕಿತ್ತು, ಯಾರು ಅಲ್ಲಿ ಕೂರುವಾಗಿ ಇರಲಿಲ್ಲ ಅವರ ಹತ್ತಿರ, ಹಾಗೆಲ್ಲ ಇತ್ತು. ಈಗ ಸೀನಿಯರ್ ವಿಭಾಗ, ಜೂನಿಯರ್ ವಿಭಾಗ, ದೇಹದಲ್ಲಿ ನೋಡೋದಾ, ಹಲ್ಲಿನಲ್ಲಿ ನೋಡೋದಾ? ಅದರ ಪ್ರಾಯಕ್ಕೆ ಹೊಂದಿಕೊಂಡು ನಾವು ಜೂನಿಯರ್ ಸೀನಿಯರ್ ಅಂತ ಇದು ಮಾಡ್ತೇವೆ. ಪ್ರಾಯ ಹೇಗೆ ಗೊತ್ತಾಗುತ್ತೆ? ಪ್ರಾಯ ಹೇಗೆ ಗೊತ್ತು ಅಂತ ಹೇಳಿದ್ರೆ, ಒಂದು ಮರಿ ಬಂದು ಈಗ ನಮ್ಮಲ್ಲಿ ಲೋಕಲ್ ಮರಿ ಹುಟ್ಟಿದರೆ ಅದು 3 ವರ್ಷವಾಗುವಾಗಲೇ 2 ಹಲ್ಲಾಕೋದು. ಹಾಗೆ ನಾವು ಅದಕ್ಕೆ 3 ವರ್ಷ ಆಗಿದೆ ಅಂಥೇಳಿ ನಾವೀಗ ದೂರದಿಂದ ತಂದರೂ ಹಲ್ಲಾಕುವಾಗ ಅದಕ್ಕೆ 3 ವರ್ಷ ಆಯಿತು ಅಂತ ನಾವು ಎಣಿಸ್ತೇವೆ. ಆ ನಂತರ ಒಂದೊಂದು ವರ್ಷಕ್ಕೆ 2 ಹಲ್ಲನ್ನು ಕೀಳ್ತದೆ. ಹಾಗೆ 6 ಹಲ್ಲಿನ ತನಕ ನಾವು ಜೂನಿಯರ್ ಅಂತಲ್ಲಿ ಪರಿಗಣಿಸ್ತೇವೆ. ನಮ್ಮ ಕುಂದಾಪುರ ಸೈಡೆಲ್ಲ 4 ಹಲ್ಲಿನ ಕೋಣಗಳು ಜೂನಿಯರ್ ಆಗಿರ್ತವೆ, ಆ ನಂತರದ ಎಲ್ಲ ಸೀನಿಯರ್ ಆಗಿರ್ತವೆ. ಸೀನಿಯರ್ ಸೀನಿಯರ್ ಆಗಬೇಕಂದ್ರೆ 6ಕ್ಕಿಂತ ಜಾಸ್ತಿ ಅಲ್ಲಿರಬೇಕು. ಒಟ್ಟು ಕೋಣಗಳಿಗೆ 8 ಹಲ್ಲು, 8 ಹಲ್ಲಿರೋದು. ಆ 8 ಹಲ್ಲು ಕಿತ್ತರೆ ಅದು ಸೀನಿಯರ್ ಆಯಿತು ಅಂತ ಲೆಕ್ಕ. 6 ಹಲ್ಲಿಗಿಂತ ಜಾಸ್ತಿ ಸೀನಿಯರ್ ಅಂತೇಳಿ. ಓಕೆ, ಈಗ ನೀವು ಒಂದು ಕೋಣವನ್ನು ನೋಡ್ತೀರಿ, ಅದಕ್ಕೊಂದು 1,00,000 ಅಂತ ಒಂದು ಲೆಕ್ಕಾಚಾರ ಹಾಕ್ತೀರಿ ಈಗ ಒಂದು ಪರ್ಚೇಸ್ ಮಾಡಲಿಕ್ಕೆ ಹೋಗುವಾಗ, ಆಗ ನೀವು ಕೂಡ ಹಲ್ಲು ನೋಡಿ ಲೆಕ್ಕ ಹಾಕೋದಾ? ಹಲ್ಲು ನೋಡಿ ಅಲ್ಲ, ಅದು ಹಲ್ಲು ನೋಡಿ ನಾವು ಲೆಕ್ಕ ಮಾಡೋದಿಲ್ಲ. ನಾವು ಜೂನಿಯರ್ ಕೋಣಕ್ಕೆ ಇದು ತರುವಾಗ 2 ಹಲ್ಲು 4 ಹಲ್ಲಿನ ಕೋಣನೇ ಸಿಕ್ಕಿದರೆ ಒಳ್ಳೆಯದು, ಯಾಕೆಂತೇಳಿದರೆ 2 ವರ್ಷ ಓಡಿಸಲಿಕ್ಕೆ ಆಗ್ತದೆ ಅಂತೇಳಿ ದುಡ್ಡು ಕೊಡ್ತೇವೆ. 6 ಹಲ್ಲಿನ ಕೋಣ ಅಂತಂದರೆ 1 ವರ್ಷ ಓಡಿಸ್ಲಿಕ್ಕೆ ಆಗೋದು ಜೂನಿಯರಲ್ಲಿ, ಜೂನಿಯರ್ ಅಲ್ಲದರೆ. ಮತ್ತು ಸೀನಿಯರ್ ಹೋಗ್ತದೆ ಅದು ಎಷ್ಟು ಓಡ್ತದೆ ಅಂತ ನಮಗೆ ಮೊದಲು ಅದು ಅದರ ಅರಿವಿರುವುದು ಇರುವುದಿಲ್ಲ. ಆದ ಕಾರಣ ಮತ್ತು ಓಡಿದ ಓಟದ ಒಳ್ಳೆ ಕೋಣಕ್ಕೆ ಮಾತ್ರ ಅದು ಲಕ್ಷಗಟ್ಟಲೆ ದುಡ್ಡು ಇರ್ತದೆ. ಈಗ ಒಂದು ಅಂದಾಜು, ನೀವು ನಿಮ್ಮ ಅನುಭವದಲ್ಲಿ ಕಂಡಂತೆ ಅತಿ ಹೆಚ್ಚು ರೇಟ್ನ ಕೋಣ, ಅಬ್ಬಾ ಇದಕ್ಕೆ ಭಯಂಕರ ರೇಟ್ ಅಂತಿದ್ರೆ ಯಾವುದು ನೀವು ಕಂಡಂತೆ ಇಲ್ಲಿ ತನಕ ಕಂಡಂತೆ? ಕೋಣಗಳು ತುಂಬ ಇದ್ದವು, ಒಳ್ಳೆ ಕೋಣಗಳಿದ್ದರು. ಬೋಳಂತರು ಕಾಟಿ ಇತ್ತು, ಚೆನ್ನೈ ಇತ್ತು, ಅವೆಲ್ಲ ಆವಾಗ ಇಷ್ಟು ರೇಟ್ ಇರಲಿಲ್ಲ. ಇವಾಗ ಎಲ್ಲ 12 ಲಕ್ಷ 15 ಲಕ್ಷ ಎಲ್ಲ ಹೇಳ್ತಾರೆ ಒಂದು ಕೋಣಕ್ಕೆ. ಸಾಕಲಿಕ್ಕೆ ಸಹ ಅಷ್ಟೇ ಆಗ್ತದೆ? ಸಾಕಲಿಕ್ಕೆ ಒಂದು ಕೋಣಕ್ಕೆ ವರ್ಷಕ್ಕೆ ಅಷ್ಟೇ ಖರ್ಚು ಉಂಟು. ಹೌದು, ಒಂದು ದೊಡ್ಡ ಕೋಣಕ್ಕೆ ಡೈಲಿ ಒಂದು 6 ಇದು ಕೆಜಿ ಉರುಳಿ ಅದು ಕೊಡಲೇಬೇಕು. ತೆಂಗಿನೆಣ್ಣೆ ಕೊಡಬೇಕು, ಬೈಹುಲ್ಲು ಕೊಡಬೇಕು. ಮತ್ತು ಈಗಿನವರೆಲ್ಲ ಬೇರೆ ಬೇರೆ ತಿಂಡಿ ಮಾಡ್ತಾರೆ. ಮೊದಲಿನವರು ಅಷ್ಟೇ ಇದರಲ್ಲಿ ಕೋಣಗಳನ್ನು ಸಾಕ್ತಿದ್ರು, ಸಾಕ್ತಿದ್ರು, ಉಳುಮೆ ಮಾಡ್ತಿದ್ರು ಬೇಕಾದಷ್ಟು ಮೊದಲು. ಈಗ ಉಳುಮೆ ಮಾಡೋದು ಕಡಿಮೆ ಆಗಿದೆ. ಈಗ ಕೋಣಗಳು, ನಿಮ್ಮ ಕೋಣ ನನ್ನ ಕೋಣ ಒಟ್ಟಿಗೆ ಸಾಲಲ್ಲಿ ಬಂತು, ಅದು ಹೇಗೆ? ಈಗ ಅದನ್ನೇನು ನಿರ್ಧಾರ ಮಾಡಲಿಕ್ಕೆ ಚೀಟಿ ಎತ್ತಿರೋ ಅಥವಾ ಈ ಚಾನ್ಸ್ ಓಡಿಸುವಾಗ ಅದರ ಟೈಮಿಂಗ್ಸ್ ಮೇಲೆ ಏನಾದರೂ ಮಾಡ್ತಿರೋ? ಅಲ್ಲ, ಆಗ ನೀವು ಇಳಿದ ಕೋಣ ಅಂತ ಹೇಳಿದಿರಿ, ಆ ನಂತರ ನಮಗೆ ಇಳಿದ ಕೋಣಕ್ಕೆ ಒಂದು ಪಾಸ್ ಕೊಡ್ತಾರೆ, ಅದರಲ್ಲಿ ನಾವು ಒಂದು ಚಾನ್ಸ್ ಇದ್ದ ಓಡಿಸ್ತೇವೆ, ಚಾನ್ಸಿಗೆ ಬನ್ನಿ ಅಂತ ಹೇಳ್ತಾರೆ, ಚಾನ್ಸಿಗೆ ಓಡಿಸ್ತೇವೆ. ಆವಾಗ ಅದರ ಓಟದ ಮಿತಿಯನ್ನು ಅಲ್ಲಿ ಗುರುತಿಸ್ತಾರೆ, ಎಷ್ಟು ಸೆಕೆಂಡಲ್ಲಿ ಅದು ಪಾಸ್ ಆಯಿತು ಅಂತೇಳಿ ಗುರುತಿಸ್ತಾರೆ. ಆವಾಗ ಏನು ಮಾಡ್ತಾರೆ ಅಂತೇಳಿದರೆ, ಈ ಕಡಿಮೆ ಓಡಿದ ಕೋಣವನ್ನು ಹೆಚ್ಚು ಓಡಿದ ಕೋಣಕ್ಕೆ ಹಾಕ್ತಾರೆ. ಈಗ ಒಂದು 16 ಜೊತೆ ಇದ್ದರೆ ಒಂದು ನಂಬರದಲ್ಲಿ ಓಡಿದ ಕೋಣಕ್ಕೆ 16 ನಂಬರವನ್ನು ಹಾಕ್ತಾರೆ, 2 ನಂಬರಕ್ಕೆ 15 ನಂಬರ್ ಹಾಕ್ತಾರೆ, 3ಕ್ಕೆ 14 ನಂಬರ್ ಹಾಕ್ತಾರೆ. ಹಾಗೆ ಟ್ಯಾಲಿ ಮಾಡಿಕೊಂಡು ಬಂದು
ಮುಂದೆ ವಾಪಸ್ ಸಾಲ ಬರ್ತಾರೆ, ಸಾಲ ಆಗ್ತಾರೆ. ಇದು ಕಂಬಳದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಒದಗಿಸುವಂಥ ನಿಟ್ಟಲ್ಲಿ ಮಾಡಿದಂಥ ಸಂದರ್ಶನ. ನಮ್ಮ ಜೊತೆಗೆ ಮಾತನಾಡಿದವರು ಸರಪಾಡಿ ಅಪ್ಪಣ್ಣ. ಇವರು ಬೇರೆ ವಿಷಯದಲ್ಲಿಯೂ ಕೂಡ ಪರಿಣತರು, ಅವುಗಳ ಬಗ್ಗೆಯೂ ನಿಮಗೆ ಮಾಹಿತಿಯನ್ನು ನೀಡ್ತೇವೆ. ಗೌತಮ್ ಶೆಟ್ಟಿ ಇರಾ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್ ಕಕ್ಕ ಪದವು. ಈ ಫರ್ನಿಚರ್ ಹಿಂಗ್ ಮಸ್ತ್ ಇಷ್ಟ ನಿಲ್ಲಡಿ ಬತ್ತ ಪೋಯ್ ಬಾಬಾ, ಮಸ್ತ್ ಖುಷಿ ಆಗ್ಬಿಡು ಬಾಬಾ. ಫುಲ್ ಕುಲ್ಲರ್ನ ಬಿಡ್ಸೋದ್ ಇಚ್ಚಿಗೆ ಅಂದ್ ಕೈದಲ್ ಇಲ್ಲೋಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈ ರಿಂಗ್ ದಾಲ್ ದೆತ್ಕೋರ್ಬಿ ನೆಜ್ ಪೋಲೆ ಬೇಬಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.